ಮೇಡಮ್ ನಾನು ಅವಾಗಲೇ ಕೇಳ್ತಾ ಇದ್ದಿದ್ದು ಬೇರೆ ಭವ್ಯ ನರಸಿಂಹರ್ತಿ ನಾನು ಕೇಳ್ತಾ ಇರುವಂಥದ್ದು ನೀವು ಎಲ್ಲದಕ್ಕೂ ಫ್ರೀ ಬೇಕು ಅಂತ ಹೇಳ್ತೀರಾ ವಿದ್ಯುತ್ ಫ್ರೀ ಕೊಡ್ತೀವಿ ಅಂತ ನೀವೇ ಹೇಳಿದ್ದೀರಾ ಈಗ ಮನೆಗಳನ್ನು ಕಟ್ಕೊಡ್ಬೇಕು ಅಕ್ಕಿ ಕೊಡಬೇಕು ದುಡ್ಡೆಲ್ಲಿಂದ ಬರುತ್ತೆ ಅಂತ ನನಗೆ ಹೇಳಿ ಈಗ ನಾವು ಹೇಳ್ತಿರೋದು ಯಾವುದು ಫ್ರೀ ಕೊಡಬೇಕು ಅಂತ ಅವ್ರು ಫ್ರೀ ಕೊಡಬೇಕು ಅಂತ ಯಾವ್ದು ಹೇಳಿದ್ದೀವಿ ನಾವು ಗೆ ಬರೀ ಪೆಟ್ರೋಲ್ ಡೀಸೆಲ್ ಎರಡ್ ರೂಪಾಯಿ ಜಾಸ್ತಿ ಮಾಡೋದು ಹತ್ತು ಪೈಸಾ ಕಮ್ಮಿ ಮಾಡುದು ಖರ್ಚೆಷ್ಟಿದೆ ಮೇಡಮ್ ಇವತ್ತು ಪೂರ್ತಿ ಹೇಳ್ತೀನಿ ಇಪ್ಪತ್ತಾರು ಲಕ್ಷ ಕೋಟಿ ಸೆಂಟ್ರಲ್ ಹೋಗಿರೋದು ಇವ್ರು ಸಬ್ಸಿಡಿ ತೆಗೆದಾಕಿದ್ದಾರೆ ಅದಕ್ಕೆ ಕಾಸ್ಟ್ ಜಾಸ್ತಿ ಆಗಿದೆ ಅಂತ ಬಟ್ ಇದೆಲ್ಲ ಎಲ್ಲ ಎಕ್ಸೈಸ್ ಡ್ಯೂಟಿ ಈ ಮಟ್ಟಕ್ಕೆ ಎಕ್ಸೈಸ್ ಡ್ಯೂಟಿ ಹಾಕಿದಾರಲ್ಲ ಅದನ್ನ ತಗೊಂಡಿದಾರಲ್ಲ ಅದನ್ನ ಸಬ್ಸಿಡಿ ಮೂಲಕ ಕೊಡ್ಬೋದಲ್ವಾ ಎಲ್ ಪಿ ಜಿಡ್ತೀರಾ ನೂರು ರೂಪಾಯಿ ಲೀಟರ್ ಪೆಟ್ರೋಲ್

ಯಾರ್ಯಾರು ಬಿಟ್ಟು ಕೊಡ್ತೀರಾ ಬಿಟ್ಟು ಕೊಡಿ ಅಂದರು ಎಷ್ಟು ಜನ ಬಿಟ್ಕೊಟ್ರು ಹಾಗಂತ ಯಾರ್ಯಾರು ಬಿಟ್ಕೊಟ್ರು ಅವ್ರಿಗೆ ಮಾತ್ರ ಸಬ್ಸಿಡಿ ತೆಗ್ದಿದಾರ ಅವ್ರಿಗೆ ಮಾತ್ರ ಸಬ್ಸಿಡಿ ತಗ್ದಿದ್ರೆ ಸಾವಿರ ರೂಪಾಯಿ ಒಂದು ಸಿಲಿಂಡರ್ ಆಗ್ತಿತ್ತ ಏನು ಪಾಲಿಸಿ ಏನು ಇವ್ರದು ಕ್ಲಾರಿಟಿ ಇದ್ಯಾ ಒಂದು ಪಾಲಿಸಿಗೆ ಇವ್ರದು ವಾಲಂಟಿಯರಲ್ಲಿ ಸಬ್ಸಿಡಿ ಬಿಟ್ಕೊಟ್ರೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಹಾಕಿ ಅವ್ರು ಅಫೋರ್ಡ್ ಮಾಡೋಕ್ಕಾಗತ್ತೆ ಅಲ್ಲ ನೀವು ಹೆಂಗೆ ಹೇಳ್ತಾ ಇದ್ದೀರಂದ್ರೆ ಒಂದು ಅಭಿವೃದ್ಧಿ ಆಗಬೇಕು ಫ್ರೀನು ಕೊಡ್ಬೇಕು ಗುಡ್ ಎಕನಾಮಿಕ್ಸ್ ಮಾಡೋದು ಒಂದು ಮನಮೋಹನ್ ಸಿಂಗ್ ಆಗಿದ್ರು ಯಾವ ಮಟ್ಟಕ್ಕೆ ಹೋಗಿ ಗೊತ್ತಾ ನಿಮಗೆ ಮೇಡಮ್ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ದೇಶದ ಮುಟ್ಟದಿರೋ ಹಾಗೆ ನೋಡ್ಕೊಂಡ್ರು ಅವತ್ತಿದ್ದಂತಹ ಎಕನಾಮಿಸ್ಟ್ ಒಬ್ರು ಪ್ರೈಮ್ ಮಿನಿಸ್ಟರ್ ಇವತ್ತು ಕೊರೋನಾ ಸಮಯದಲ್ಲಿ ಕೊರೋನಾ ಸಮಯದಲ್ಲಿ ಲಕ್ಷ ಕೋಟ್ಯಾಂತರ ಜನ ಬಡತನ ರೇಖೆಗಿಂತ ಹೋಗಿದ್ದಾರೆ ಅದಾನಿ ಅಂಬಾನಿ ಅವರ ಒಂದು ಇನ್ಕಮ್ ನ ದುಪ್ಪಟ್ಟು ಅಲ್ಲ ನಿಮ್ಗೆ ಗೊತ್ತು ದೇ ಆರ್ ಅಮಾಂಗ್ ದ ಟಾಪ್ ಮೋಸ್ಟ್ ರಿಚೆಸ್ಟ್ ಪೀಪಲ್ ಇನ್ ದರ್ಲ್ಡ್ ಅವರೇ ನಮ್ಮ ದೇಶದಲ್ಲಿ ರಕ್ಷಣೆ ಇರಬಾರ್ದು ನಮ್ಮ ದೇಶದ ಉಡುಗಮಿಗಳು ರಕ್ಷಣೆ ಮಂತ್ರಿ ಇರಬಾರ್ದು ಹೇಳ್ಬೇಕಂಗೆ ನಮ್ಮ ದೇಶದ ಕಾನೂನು ಒಬ್ಬರು ಬೇರೆ ಬೇರೆ ದೇಶದ ಜನ ನಾವು ಮೋದಿ ಮೇಲೆ ದ್ವೇಷ ಇಬ್ಬರನ್ನ ಸಾವುಕಾರನ್ ಮಾಡಿ ಹೆಮ್ಮೆ ಪಡುವಂತಲ್ಲ ನಮ್ಮ ದೇಶ ಅದು ಡಿಬೇಟ್ ಇಟ್ಕೊಳ್ಳಿ ಕುಟುಂಬ ಯಾರ್ಯಾರು ಎಷ್ಟು ಲೂಟಿ ಮಾಡಿದ್ದಾರೆ ಮೇಲೆ ಎಷ್ಟು ಉದ್ಯಮಿಗಳಾಗಿದ್ದಾರೆ ಎಷ್ಟು ಮಾಡಿದ್ದಾರೆ ಪ್ಲೀಸ್ ನೀವು ರಾಜಕೀಯವಾಗಿ ಏನಾದ್ರೂ ಹೇಳ್ಕೊಳ್ಳಿ ಮೇಲೆ ಅವರು ಆರೋಪ ಮಾಡ್ಕೊಳ್ಳಿ ನಂಗೆ ಬೇಕಾಗಿಲ್ಲ ಎಕನಾಮಿಕಲ್ಲಿ ನಾನು ಕೇಳ್ತಾ ಇದ್ದೀನಿ ನಮ್ಮ ದೇಶದ ಪರಿಸ್ಥಿತಿಯಲ್ಲಿ ಅವ್ರು ಹೇಳ್ತಾ ಇರೋ ರೀತಿಯಲ್ಲಿ ಪೆಟ್ರೋಲ್ ಕಲೆಕ್ಟ್ ಆಗ್ತಾ ಇರುವಂತಹ ಟ್ಯಾಕ್ಸ್ ಆಗಿರ್ಬೋದು ಜಿ ಎಸ್ ಟಿ ಇಂದ ಕಲೆಕ್ಟ್ ಆಗ್ತಿರುವಂತಹ ಟ್ಯಾಕ್ಸ್ ಆಗಿರ್ಬೋದು ಇದರಿಂದ ಸಬ್ಸಿಡಿ ಕೊಡಬಹುದಾಗಿತ್ತಲ್ವ ಯಾಕೆ ಕೊಡ್ತಾ ಇಲ್ಲ ಅರುಣ್ ಅವರು ಡೇಟಾ ಹೇಳಿದ್ದನ್ನ ನಾನು ಇವಾಗ ಲೇಟೆಸ್ಟ್ ಕೊಡ್ತಿದ್ದೀನಿ ನಿಮಗೆ ಅವ್ರೇನು ಇಪ್ಪತ್ತೈದು ಲಕ್ಷ ಕೋಟಿ ಬಂದ್ಬಿಟ್ಟಿದೆ ಇದೇನು ಹೇಳ್ತಿದಾರಲ್ಲ ಎಕ್ಸಾಕ್ಟ್ ನಂಬರ್ ಬಂದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಕ್ಕೆ ಹಾ ಅವ್ರು ಹೇಳಿದ ಎಂಟು ವರ್ಷ ಅದನ್ನ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತಿರೋದು ಒಂದ್ ವರ್ಷಕ್ಕೆ ನೋಡಿ ಯಾಕಂದ್ರೆ ಎಕ್ಸ್ಪೆಂಡಿಚರ್ ಅನ್ನ ನಾವು ಒಂದ್ ವರ್ಷಕ್ಕೆ ತಗೊಂಡು ಆದಾಯನ ಎಂಟು ವರ್ಷಕ್ಕೆ ತಗೊಳಕ್ ಆಗಲ್ಲ ಎಕ್ಸಾಕ್ಟ್ಲಿ ಸೊ ಒಂದು ವರ್ಷಕ್ಕೆ ನಾನು ಹೇಳ್ತಿದ್ದೀನಿ ಒಂದು ನಿಮಿಷ ಒಂದು ವರ್ಷಕ್ಕೆ ಬರ್ತಿರೋ ಆದಾಯ ಮೂರು ಲಕ್ಷದ ತೊಂಬತ್ತು ಸಾವಿರ ಕೋಟಿ ಬರೀ ಫ್ಯೂಯಲ್ ಸಬ್ಸಿಡಿ ಅಂದ್ರೆ ಹತ್ತತ್ರ ನಾಲ್ಕು ಲಕ್ಷ ಕೋಟಿ ಅಂತ ತಗೊಳ್ಳಿ ನನ್ನ ನನ್ನ ರಾಜ್ಯದ ಬಜೆಟ್ ನ ಒಂದೂವರೆ ಖಂಡಿತ ಫ್ಯೂಯಲ್ ಇಂದ ಬರ್ತಿರೋದಷ್ಟು ಇರುವಾಗ ನೀವು ಸಬ್ಸಿಡಿ ಅದರಲ್ಲಿ ತಿರ್ಗಾ ಹೇಗೆ ಕೊಡುತ್ತೆ ಆಮೇಲೆ ಡಿ ಕಂಟ್ರೋಲ್ ಆಗೋಗಿದೆ ನಾವೇನಿವತ್ತು ಡಿಬೇಟ್ ಮಾತಾಡಿಕೊಂಡು ನಾವು ಸಬ್ಸಿಡಿ ಯಾಕೆ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಅದೊಂದೇ ಸಬ್ಸಿಡಿ ಎಲ್ಲ ನಾನು ಕೇಳ್ತಾ ಇರೋದು ಬೇರೆ ಜಿ ಎಸ್ ಟಿಯನ್ನು ತಗೊಳ್ಬೋದಾಗಿತ್ತು ಅಲ್ಲೂ ಸಬ್ಸಿಡಿಯನ್ನು ಕೊಟ್ಕೊಳ್ಬೋದಾಗಿತ್ತು ಜನರಿಗೆ ಅನುಕೂಲ ಮಾಡಿಕೊಡ್ಬೋದಾಗಿತ್ತಲ್ಲ ಅನ್ನುವಂಥ ವಾದ ನಾನಿವಾಗ ಅದನ್ನು ನೀವು ಎಷ್ಟು ಚೆನ್ನಾಗಿ ಪ್ರಶ್ನೆ ಕೇಳಿದ್ರಿ ಅರುಣ್ ಅವರೇ ನಲವತ್ತು ಲಕ್ಷ ಕೋಟಿಯ ಒಟ್ಟಾರೆ ಬಜೆಟ್ ಇದೆ ಆತತ್ರ ಅಷ್ಟು ಬಜೆಟಲ್ಲಿ ಫ್ಯೂಯಲ್ನಿಂದ ಬರ್ತಿರುವಂತಹ ಆದಾಯ ಏನಿದೆ ಕೇಂದ್ರ ಸರ್ಕಾರಕ್ಕೆ ನಾಲ್ಕು ಲಕ್ಷ ಕೋಟಿ ಇದೆ ಇದರಲ್ಲಿ ನೀವು ತಿರ್ಗಾ ಸಬ್ಸಿಡಿ ಕೊಡ್ತೀರಾ ಅಂದರೆ ಈಗ ಆಲ್ರೆಡಿ ನಿಮಗೆ ನೂರು ರೂಪಾಯಿ ಆದಾಯ ಬಂದರೆ ನೂರ ಆರು ರೂಪಾಯಿ ಐವತ್ತು ಪೈಸೆ ಖರ್ಚಿದೆ ಇದಕ್ಕೆ ನೀವು ಸಬ್ಸಿಡಿ ಕೊಟ್ಟರೆ ನೂರ ಏಳು ರೂಪಾಯಿ ನೂರ ಎಂಟು ರೂಪಾಯಿ ಖರ್ಚಾದರೆ ಫಿಸಿಕಲ್ ಡೆಫಿಸಿಟ್ ಜಾಸ್ತಿ ಆದರೆ ಶ್ರೀಲಂಕಾ ಪಾಕಿಸ್ತಾನಕ್ಕೂ ಇಂಡಿಯಾಗೂ ಏನು ವ್ಯತ್ಯಾಸ ಇರೋಲ್ಲ ಅಂತ ಹೇಳ್ತೀನಿ

ಇಂಡಿಯಾಸ್ ಇನ್ಫ್ಲೇಷನ್ ಕೇಮ್ ಡೌನ್ ಟು ಟ್ವೆಂಟಿ ಟು ಟು ಫೈವ್ ಪಾಯಿಂಟ್ ಏಟ್ ಪರ್ಸೆಂಟ್ ವರ್ಸಸ್ ವರ್ಲ್ಡ್ ವರ್ಲ್ಡಲ್ಲಿರೋದು ಏಯ್ಟ್ ಪಾಯಿಂಟ್ ಏಯ್ಟ್ ಪರ್ಸೆಂಟು ರಷ್ಯಾದಲ್ಲಿ ತರ್ಟೀನ್ ಪಾಯಿಂಟ್ ಏಯ್ಟ್ ಪರ್ಸೆಂಟು ಯು ಎಸ್ ಎನಲ್ಲಿ ಏಟ್ ಪಾಯಿಂಟ್ ಒನ್ ಪರ್ಸೆಂಟು ಜಿ ಸೆವೆನಲ್ಲಿ ಸೆವೆನ್ ಪಾಯಿಂಟ್ ಟು ಪರ್ಸೆಂಟು ಮೋರ್ ದೆನ್ ಅಂದರೆ ನೂರು ದೇಶಗಳು ನ ಭಾರತಕ್ಕಿಂತ ನೂರು ದೋಷ ದೇಶಗಳು ನಮಗಿಂತ ಹೈಯರ್ ಬೆಲೆ ಏರಿಕೆಲ್ಲಿದ್ದಾವೆ

ನನ್ನ ಗೊಬ್ಬರದ ವಿಚಾರದಲ್ಲೂ ಕೂಡ ಏರಿಕೆ ಆಗಿದೆ ಕೃಷಿ ಉಪಕರಣಗಳನ್ನು ನಾನು ಖರೀದಿ ಮಾಡಬೇಕು ಅಂದ್ರು ಏರಿಕೆ ಆಗಿದೆ ಬಟ್ ನೀವು ಹೇಳ್ತೀರಾ ಸಬ್ಸಿಡಿ ಕೊಟ್ಬಿಡೀವಿ ನಾವು ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಅಂತ ಹೇಳಿ. ರೈತರು ಏನು ಮಾಡಬೇಕು ವಿಚಾರದಲ್ಲಿ? ಅರುಣ್ ಅರುಣ್ ಅಕ್ಟೋಬರ್ 17ಕ್ಕೆ 12ನೇ ಕಂತಿನ ಹಣ ಬಿಡುಗಡೆ ಮಾಡಿದೀವಿ. ಬಾಯಲ್ಲಿ ಹೇಳಿಲ್ಲ ಹಣ ಬಿಡುಗಡೆ ಮಾಡಿದ್ವಿ ಅಕೌಂಟ್ಗೆ. ಹತ್ತು ಕೋಟಿ ಹೆಚ್ಚಿನ ರೂಪಾಯಿದಲ್ಲ 10 10 ಕೋಟಿ 8000 ಅಲ್ಲ. ಅದೆಲ್ಲವೂ ಅದೆಲ್ಲವೂ ನೇರವಾಗಿ ಅವರನ್ನ ಮೇಡಂ. ಮೇಡಂ ಅವರನ್ನು ಸ್ವಾವಲಂಬಿ ಮಾಡೋದಕ್ಕಲ್ವಾ ಆತ್ಮನಿರ್ಭರ ಇವತ್ತು ರಾಷ್ಟ್ರಪತಿ ಮುರ್ಮು ಅವ್ರು ಹೇಳಿರ್ತಕ್ಕಂಥದ್ದು ಇದು ಬೇಡುವ ಭಾರತ ಆಗ ದಿನ ಇರಬೇಕು ಐ ಎಮ್ ಎಫ್ ಇವತ್ತು ನನ್ನ ಮಾತನ್ನು ನಂಬೇಡಿ ಐ ಎಂ ಎಫ್ ಹೇಳುತ್ತೆ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ಗೆ ಬಡತನವನ್ನು ನಿಗ್ರಹ ಮಾಡಿದ್ದೀವಿ ಅಂತ ಹೇಳಿ ಬಡತನವನ್ನು ನಾವು ನಿಗ್ರಹ ಮಾಡಿದ್ದೀವಿ ಹಾಗೆಯೇ ಇದುವರೆಗೂ ಹತ್ತು ಕೋಟಿ ಹೆಚ್ಚಿನ ರೈತರಿಗೆ ಹದಿನಾರು ಸಾವಿರ ಕೋಟಿ ಬಿಡುಗಡೆ ಮಾಡಿದೀವಿ ಎರಡು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಕೋಟಿ ನೇರವಾಗಿ ರೈತರ ಖಾತೆಗಳಿಗೆ ಹಾಕಿದೀವಿ ಡೈರೆಕ್ಟ್ ಇಲ್ಲಿ ಯಾರು ಮಧ್ಯವರ್ತಿಗಳಿಲ್ಲ ಐವತ್ತು ಲಕ್ಷ ರೈತರಿಗೆ ಒಂದು ಲಕ್ಷದ ಏಳ್ನೂರ ಇಪ್ಪತ್ತಾರು ಕೋಟಿ ನೇರವಾಗಿ ಜಮೆ ಮಾಡಿದೀವಿ ಹತ್ತು ಸಾವಿರದ ಮಾತಾಡೋದಿಲ್ಲ ಇವರು ಮಾತ್ರ ಮಾತಾಡೋದು ಇವರು ಇದು ಎಲೆಕ್ಟೆಡ್ ಗೌರ್ಮೆಂಟ್ ನಾವು ಮಾಡ್ತಿರೋ ಯೋಜನೆಗಳ ಬಗ್ಗೆ ನಾವು ಮಾಡ್ತಿರ್ತಕ್ಕಂಥ ಜನಸೇವೆ ಬಗ್ಗೆ ರೈತರಿಗೆ ಕನ್ವಿನ್ಸ್ ಆಗಿದ್ದಾರೆ ಇವ್ರು ಎಲೆಕ್ಷನ್ ಬರುತ್ತೆ ಅಲ್ಲಿ ನಮಗೆ ಪಾಠ ಅವ್ರ ಫೀಲ್ಡ್ ಅಲ್ಲಿ ಹೋಗಿ ಹೇಳ್ಲಿ ಇದೆಲ್ಲ ಪ್ರಶ್ನೆ ಇವ್ರ ಡೇಟಾ ಎಷ್ಟಿಂದ ನಾವೇನ್ ಡಾರ್ಕ್ ಏಜ್ ಗೆ ಹೋಗ್ಬೇಕಾ ಕತ್ತಲು ಯುಗಕ್ಕೆ ಹೋಗ್ಬೇಕಾ ಇವತ್ತು ಟೆಕ್ನಾಲಜಿ ನಾನು ಮಾತ್ನಾಡ್ತಾ ಇದ್ದೆ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ನೆಟ್ ನಾನ್ ಫರ್ಫಾರ್ಮಿಂಗ್ ಅಸೆಟ್ಸ್ ಎನ್ ಎನ್ಪಿಎ ರೇಷಿಯೋ ಒಂದು ಪಾಯಿಂಟ್ ತ್ರೀ ಪರ್ಸೆಂಟ್ ಇತ್ತು ಏನು ಸೆಪ್ಟೆಂಬರ್ ಟ್ವೆಂಟಿ ಟೂ ನಲ್ಲಿ ಎಷ್ಟು ಆರು ಪಾಯಿಂಟ್ ಸೊನ್ನೆ ಪರ್ಸೆಂಟ್ ಇಂದ ಬರಿ ಒಂದು ಡೆಪಾಸಿಟ್ಸ್ ಡೆಪಾಸಿಟ್ ಇನ್ಕ್ರೀಸ್ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ನಂಬಿಕೆ ಎಲ್ಲ ಇರ್ತಾರ ಅಲ್ಲ ತೊಂಬತ್ತೊಂಬತ್ತು ಲಕ್ಷ ಕೋಟಿ ಎನ್ ಪಿ ಎಸ್ ಬಗ್ಗೆ ಅಲ್ಲ ತೊಂಬತ್ತ ಲಕ್ಷ ಕೋಟಿ ಇಂದ ನೂರ ಎಪ್ಪತ್ತು